श्रीगुरुगणाधिपतये नमः श्रीसरस्वतये नमः श्रीगुरुभ्यो नमः श्रीवनितयरसन विमलराजीवपीठनपितन जगकतिपावनने सनकादि सज्जननि करदातार रावणासुरमथन श्रवणसुधा विनूतन कथन कारण काबुदानत जनव गदुगिन वीर नारायण काबुदानत जनव गदुगिन वीर नारायण ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಮರಳಿ ಪೇಳುವುದು ಜಯವ ಕಾವ್ಯಸ್ಪಂದನದ ಈ ಭಾಗಕ್ಕೆ ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಆರನೆಯ ಸಂಪುಟದಲ್ಲಿ ನಾವಿದ್ದೇವೆ. ಅರಣ್ಯ ಪರ್ವ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿಯ ಈ ಭಾಗದಲ್ಲಿ ದೂರ್ವಾಸಾತಿಥ್ಯದ ಅಂತಿಮ ಪ್ರಕರಣವನ್ನು ನೀವು ಕೇಳಲಿಕ್ಕಿದ್ದೀರಿ. ದೂರ್ವಾಸ ಮಹಾಮುನಿಗಳು ನದಿಯಲ್ಲಿ ಸ್ನಾನ ಮಾಡಿರಬೇಕಾಗಿದ್ದರೆ ಶ್ರೀಕೃಷ್ಣನ ಕಾರಣದಿಂದಲಾಗಿ ಅವನಲ್ಲಿ ಶೇಷಾನವನ್ನು ಭುಜಿಸಿದ್ದು ಅಕ್ಷಯ ಪಾತ್ರೆಯಿಂದ. ಅದರಿಂದ ಈ ಋಷಿಯ ಸಂದೋಹ ಎಲ್ಲ ತೃಪ್ತರಾಗಿದ್ದಾರೆ. ಹೊಟ್ಟೆಯೇ ಬಾಯಿಗೆ ಬರುವ ರೀತಿಯಲ್ಲಿ ಮತ್ತೆ ಒಂದು ಅಗುಳನ್ನು ಊಟ ಮಾಡಲಾಗದಂಥ ಒಂದು ಸ್ಥಿತಿಯಲ್ಲಿ ಸಂತುಷ್ಟರಾಗಿದ್ದಾರೆ ದುರ್ವಾಸ ಮಹಾಮುನಿಗಳು ಮತ್ತು ಅವರ 10,000 ಮಂದಿ ಶಿಷ್ಯರು. ಇದು ಹೇಗಾಯಿತು ಎನ್ನುವುದನ್ನು ಅವರು ಆಲೋಚನೆ ಮಾಡಿದರು. ಓಹೋ, ಇದು ಭಗವಂತನಾದಂಥ ಕೃಷ್ಣನಿಂದ ಆಗಿರುವಂಥದ್ದು. ಪಾಂಡವರ ರಕ್ಷಣೆಗೋಸ್ಕರ ಬಂದಂಥ ಕೃಷ್ಣ ಅವರ ಅಸಹಾಯಕತೆಯನ್ನು ತಿಳ್ಕೊಂಡು ಇವತ್ತು ನಾವೆಲ್ಲ ತೃಪ್ತರಾಗುವ ಹಾಗೆ ಮಾಡಿದ್ದಾನೆ ಅಂತ ಹೇಳಿದರೆ ಅವನ ಪೂರ್ಣಾನುಗ್ರಹ ಪಾಂಡವರ ಕಡೆಗೆ ಇದೆ ಎನ್ನುವುದು ಗೊತ್ತಾಯಿತು. ನನಗೊಂದು ಸಂತೋಷ. ಕೃಷ್ಣ ದರ್ಶನವನ್ನು ಈ ಕಾಡಿನಲ್ಲಿ ಮಾಡುವಂಥ ಒಂದು ಯೋಗ ನಮಗೂ ಬಂತಲ್ಲ. ಹಾಗೆ ಆ ದುರ್ವಾಸ ಮಹಾಮುನಿಗಳು ತನ್ನ ಎಲ್ಲ ಶಿಷ್ಯರನ್ನು ಕೂಡ ಕರ್ಕೊಂಡು ಹೋಗಿ ಪಾಂಡವರು ಇರುವಂತಹ ಕಾಮ್ಯಕಾವನದ ಬಿಡದಿಗೆ ಬರ್ತಾರಂತೆ. ಆ ದುರ್ವಾಸ ಮಹಾಮುನಿಗಳು ಬರಬೇಕಾಗಿದ್ದರೆ ದೂರದಿಂದ ಕೃಷ್ಣ ನೋಡ್ತಾನೆ. ಕಾಣುತ್ತಿದ್ದೀರೆದ್ದ ಸುರಮರ್ದನ ಕಾಣುತ್ತಿದ್ದೀರೆದ್ದ ಸುರಮರ್ದನ ಕಾಣಿಕೆಯ ಕೊಟ್ಟೆರಗಿ ಓಹೋ ಸ್ಥಾಣುವಿನ ಬರವೆತ್ತಣಿ ಆಯ್ತೆನು ತ ಕೈ ಮುಗಿಯೇ ಕಾಣುತ್ತಿದ್ದೀರಿ ಸುರಮರ್ದನ ಕಾಣಿಕೆಯ ಕೊಟ್ಟೆರಗಿ ಓಹೋ ಸ್ಥಾಣುವಿನ ಬರ ಎತ್ತಣಿ ಎಂದಾಯ್ತೆನು ತ ಕೈ ಮುಗಿಯ ಕೈ ಮುಗಿಯೇ ಮಾನು ಮಾಧವ ನಿಲ್ಲು ಮಾನವ ನಾಣ್ಯದ ನಾಟಕದ ನುಡಿಯಿದು ಮಾನವ ನಾಣ್ಯದ ನಾಟಕದ ನುಡಿಯಿದು ಜಾಣನೀನಹೆಯನುತ ಮುನಿ ಹಾಯ್ದಪ್ಪಿದನು ಹರಿಯ ಜಾಣನೀನಹೆಯನು ತ ಮುನಿ ಹಾಯ್ದಪ್ಪಿದನು ಹರಿಯ ಆಯ್ದಪ್ಪಿದನು ಹರಿಯ ಆ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಆಧಾರ ಯಾರು ಅಂತ ಕೇಳಿದರೆ ಅದು ಭಗವಂತ. ಅಂತಹ ದೇವನನ್ನು ಎಲ್ಲವರು ಕೂಡ ಪ್ರಾರ್ಥಿಸ್ತಾರೆ, ಸ್ತುತಿಸ್ತಾರೆ. ಭಗವಂತ ಸರ್ವೋಚ್ಚವಾದಂಥ ಸ್ಥಾನ ಅಂತ ನಮಗೆ ಲೆಕ್ಕಾಚಾರ. ಆದರೆ ಅದೇ ಭಗವಂತ ಋಷಿಗಳಿಗೆ ಮಣಿಯುತ್ತಾನೆ, ಋಷಿಗಳನ್ನು ಸ್ತುತಿಸ್ತಾನೆ, ಋಷಿಗಳನ್ನು ಸೇವಿಸ್ತಾನೆ. ಅದು ಋಷಿಗಳ ದೊಡ್ಡತನ. ಇಡೀ ಜಗತ್ತು ದೇವರ ಅಧೀನ ಆದರೆ ಆ ದೇವರು ಮಂತ್ರಗಳೇ ಅಧೀನಂತೆ. ಮಂತ್ರಾಧೀನಂತೂ ದೇವತಾ, ತನ್ಮಂತ್ರೋ ಬ್ರಾಹ್ಮಣ ಅಧೀನ. ಆ ಮಂತ್ರವನ್ನು ಹೇಳುವವರು ಯಾರು ಅಂತ ಕೇಳಿದರೆ ಬ್ರಾಹ್ಮಣರು. ಆದ್ದರಿಂದ ಬ್ರಾಹ್ಮಣೋ ಮಮ ದೇವತಾ. ಅಂದರೆ ಬ್ರಾಹ್ಮಣರು ನಿಜವಾದಂತಹ ದೇವತೆಗಳು. ದೇವತೆಗಳಾದರೂ ಬ್ರಾಹ್ಮಣರಿಗೆ ವಶವರ್ತಿಗಳು. ಆದ್ದರಿಂದ ದುರ್ವಾಸ ಮಹಾಮುನಿಗಳು ಶಿಷ್ಯಗಳನ್ನು ಸಮೇತ ದೂರದಿಂದ ಬರಬೇಕಾಗಿದ್ದರೆ ಅವರನ್ನು ನೋಡಿ ಕೃಷ್ಣ ತಾನು ಕುಳಿದ ಜಾಗದಿಂದ ಎದ್ದು ನಿಲ್ತಾನಂತೆ. ನಿಂತು
ಕೈ ಮುಗಿದು ಆ ಋಷಿಗಳನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರುವುದು ಮಾತ್ರ ಅಲ್ಲ, ಎತ್ತರವಾದಂಥ ಆಸನದಲ್ಲಿ ದೂರ್ವಾಸರನ್ನು ಕುಳ್ಳಿರಿಸಿ ಅವರಿಗೆ ಮುತ್ತುರತ್ನಾದಿ ಕಾಣಿಕೆಗಳನ್ನು ಕೊಡ್ತಾನಂತೆ ಕೃಷ್ಣ. ಗುರುಗಳಿಗೆ, ಋಷಿಗಳಿಗೆ, ಹಿರಿಯರಿಗೆ ಬಂದಾಗ ಏನಾದರೂ ಉಡುಗೊರೆಯನ್ನು ಕೊಡಬೇಕು ಅಂತ ಸಂಪ್ರದಾಯ ನಮ್ಮದು. ಮಾತ್ರ ಅಲ್ಲ, ಅವರಿಗೆ ಆ ಉಡುಗೊರೆಯನ್ನು ಕೊಟ್ಟ ಬಳಿಕ ಕೈ ಮುಗಿದು ನಗೆಯಾಡುತ್ತಾ ಮುಗುಳ್ ನಗೆಯಿಂದ ಕೃಷ್ಣ ಕೇಳ್ತಾನಂತೆ, ಓಹೋಹೋ ಸ್ಥಾಣುವಿನ ವರ ಎಲ್ಲಿಂದ ಆಯಿತು? ಸ್ಥಾಣು ಅಂತ ಹೇಳುವುದು ನಾವು ಶಿವನಿಗೆ, ಅಂದರೆ ಸ್ಥಾಯಿಯಾಗಿರುವವ, ಶಾಶ್ವತನಾಗಿರುವವ, ಅಲುಗಾಡದೆ ಅಚಲನಾಗಿರತಕ್ಕಂಥವನು ಅಂತ. ಸ್ಥಾಣು ಅಂದರೆ ಹಾಗೆ, ರುದ್ರ ಹಾಗೆ. ಅಂತಹ ಪ್ರತಿರುದ್ರ ಯಾರು ಅಂತ ಕೇಳಿದರೆ ದೂರ್ವಾಸರು. ಹರ ಬೇರೆಯಲ್ಲ, ದೂರ್ವಾಸರು ಬೇರೆಯಲ್ಲ. ಅತ್ರಿ ಮಹಾಮುನಿಗಳಿಗೆ ಶಿವನ ಅಂಶ ಸಂಭೂತರಾಗಿ ಹುಟ್ಟಿದವರು ದೂರ್ವಾಸ ಮಹಾಮುನಿಗಳು. ಅಂತಹ ಋಷಿಗಳನ್ನು ಸಾಕ್ಷಾತ್ ಶಿವನೇ ಅಂತ ತಿಳ್ಕೊಂಡವರಿದ್ದಾರೆ. ಅದೇ ಅರ್ಥದಿಂದ ಮಾತಾಡ್ತಾನೆ ಕೃಷ್ಣ, ಪರಮಶಿವರೇ ಇಲ್ಲಿಗೆ ಬಂದ ಹಾಗಾಯಿತು ಸ್ವಾಮಿ, ನೀವು ಯಾಕೆ ಇಲ್ಲಿ ಬಂದಿರಿ? ಏನಿದು ಸಂಗತಿ? ಈ ಕಾಮ್ಯಕಾವನದಲ್ಲಿರುವುದು ಪಾಂಡವರು, ಎಲ್ಲೋ ಇರಬೇಕಾಗಿದ್ದಂತಹ ನೀವು ನಿಮ್ಮಾಶ್ರಮವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ಏನು ವಿಶೇಷ? ಏನು ಗೊತ್ತಿಲ್ಲದವನಾಗಿ ಕೃಷ್ಣ ಹೇಳ್ತಾನೆ. ಅಂದರೆ ತನಗೆ ಯಾವುದು ವಿಷಯ ಗೊತ್ತಿಲ್ಲ, ಎಲ್ಲೋ ಇವರು ಬಂದಿರಬೇಕು, ಅದಕ್ಕಾಗಿ ವಿಚಾರಿಸ್ತಾ ಇದ್ದಾನೆ. ಆಗ ಆ ಋಷಿಗಳಿಗೂ ಕೂಡ ಒಂದು ರೀತಿಯ ವಿನೋದ ಆಗ್ತದೆ. ದೇವರು ಲೀಲಾ ನಾಟಕ ಸೂತ್ರಧಾರಿ ಆಗಿದ್ದರೆ ಭಗವಂತನನ್ನು ತಿಳಿದಂತಹ ಋಷಿಗಳು ಎಲ್ಲವನ್ನು ನೋಡತಕ್ಕವರು, ಹೇಳತಕ್ಕವರು. ಆದ್ದರಿಂದ ಅವರು ಹೇಳ್ತಾರಂತೆ, ಕೃಷ್ಣ ನೀನು ಬೇಕಾದ ನಾಟಕ ಆಡಬಹುದು, ಆದರೆ ವಿಷಯ ಏನು ಅಂತ ತಿಳಿಯದೆ ನಾವು ಬಂದವರಲ್ಲ, ಈ ರೀತಿಯ ಉಪಚಾರ ನೀನು ನಮಗೆ ಕೊಡಬೇಕಾದದ್ದಿಲ್ಲ ಅಂತ ಹೇಳ್ತಾರೆ. ಮೈ ವಶವ ಮಾಡದಿರಲೇ, ಮೈ ವಶವ ಮಾಡದಿರಲೇ, ಪರದೈವನು ಕುರುಕುಲದ ಬೇರನು ಕೊಯ್ದ ನೀ ಹರಿ, ಗುರುಕುಲದ ಬೇರನು ಕೊಯ್ದ ಈ ಹರಿ, ಮೈ ವಶವ ಮಾಡದಿರಲೇ, ಪರದೈವನು ಗುರುಕುಲದ ಬೇರನು ಕೊಯ್ದ ನೀ ಹರಿ, ಬಳಿ ಸಲಿಸಿ ವಿಮಾರ್ಜುನಾಸ್ತ್ರದಲ್ಲಿ, ಭೀಮಾರ್ಜುನಾಸ್ತ್ರದಲ್ಲಿ ಕಾವನೈ ನಿಮ್ಮೈವರನು ಕೈಗಾವನೆ, ವರ ರಾಜ್ಯ ಲಕುಮಿಯ ಕೈ ಬಿಡುವ ಸಂಕಲ್ಪ ಸಿದ್ಧಿಪುದು, ಭೀಮಾರ್ಜುನಾಸ್ತ್ರದಲ್ಲಿ ಕಾವನೈ ನಿಮ್ಮೈವರನು ಕೈಗಾವನೆ, ವರ ರಾಜ್ಯ ಲಕುಬಿಯ ಕೈ ಬಿಡುವ ಸಂಕಲ್ಪ ಸಿದ್ಧಿಪುದು ಎಂದನ ಮುನಿಪ ಮುನಿಪ ಆ. ದುರ್ವಾಸ ಮಹಾಮುನಿಗಳು ಹೇಳ್ತಾರೆ, ಕೃಷ್ಣ ನಮಗೆ ಯಾಕೆ ಇಂತಹ ಉಪಚಾರವನ್ನು ಮಾಡ್ತೀನಿ? ನೀನು ಭಗವಂತನಲ್ವೇ? ಆಗ ಕೃಷ್ಣ ಹೇಳ್ತಾನೆ, ಸ್ವಾಮಿ ನಾವು ಏನೇ ಇರಲಿ, ಆದರೆ ನಾವು ಗೃಹಸ್ಥರು. ಗೃಹಸ್ಥ ಧರ್ಮ ಏನು ಹೇಳ್ತದೆ? ಯಾರು ಅತಿಥಿಗಳಾಗಿ ಬರ್ತಾರೋ, ಯಾರು ಗುರುಜನರಿದ್ದಾರೋ ಅವರನ್ನು ಉಪಚರಿಸಬೇಕು, ಅವರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಬೇಕಾಗಿ ಷೋಡಶೋಪಚಾರಗಳಿಂದ ಅವರನ್ನು ಸಂತುಷ್ಟಗೊಳಿಸಬೇಕು. ಇದು ನಾವು ತಿಳಿದುಕೊಂಡಂತಹ ಗೃಹಸ್ಥ ಧರ್ಮ. ಕೃಷ್ಣ ನನ್ನ ತಂಗಿ, ಪಾಂಡವರು ನನ್ನ ಭಾವಂದಿರು, ಅವರ ಮನೆಗೆ ನೀವು ಬಂದಾಗ ನಾನೂ ಒಬ್ಬ ಸದಸ್ಯನಾಗಿ ನಿಮ್ಮನ್ನು ಹೀಗೆ ಸ್ವಾಗತಿಸಬೇಕಾದದ್ದು ನನ್ನ ಕರ್ತವ್ಯ ತಾನೇ ಅಂತ ಹೇಳಿದಾಗ ಆ ಋಷಿಗಳು ಹೇಳ್ತಾರೆ, ಕೃಷ್ಣ ನೀನು ಎಲ್ಲವನ್ನೂ ಮೀರಿದವ, ಹಾಗಾಗಿ ನಿನ್ನಿಂದ ಇಂಥದ್ದನ್ನೆಲ್ಲ ನಾವು ನಿರೀಕ್ಷೆ ಮಾಡುವುದಿಲ್ಲ. ನಡೆದ ವಿದ್ಯಮಾನ ಏನು ಎನ್ನುವುದನ್ನು ನೀನೂ ತಿಳಿಯದವನಲ್ಲ, ಏನು ನಡೆದು ಹೋಯಿತು ಎನ್ನುವುದು ನಮಗೂ ಗೊತ್ತಾಗಿರುವಂಥದ್ದು, ಇನ್ನು ಯಾವುದೂ ರಹಸ್ಯವಾಗಿ ಉಳಿಯಲಿಲ್ಲ. ನೀನು ಬಂದ ಮೇಲೆ ಎಲ್ಲವೂ ಕೂಡ ಬಹಿರಂಗ, ಅದು ಬಯಲು. ಆದ್ದರಿಂದ ಈಗ ನಿನ್ನ ಸನ್ನಿಧಿಯಲ್ಲಿ ಕೆಲವು ಮಾತುಗಳನ್ನು ನಾನು ಆಡಬೇಕು ಈ ಪಾಂಡವರಿಗೆ ಅಂತ ಹೇಳಿ ಎಲ್ಲರನ್ನು ಕೂಡ ಕುಳ್ಳಿರಿಸುವುದಕ್ಕೆ ಹೇಳಿದ್ದಾನೆ. ಧರ್ಮರಾಜ ಬಂದು ನಮಸ್ಕಾರ ಮಾಡ್ತಾನೆ, ಭೀಮಾರ್ಜುನಾದಿಗಳು ಬರ್ತಾರೆ, ದ್ರೌಪದಿ ಬಂದು ಋಷಿಯ ಪಾದಮೂಲದಲ್ಲಿ ಕಡಹುತ್ತಾಳೆ, ಎಲ್ಲವರನ್ನು ಎಬ್ಬಿಸಿ ಅವರವರ ಸ್ಥಾನದಲ್ಲಿ ಕೂತುಕೊಳ್ಳಿಸಿ ದೂರ್ವಾಸ ಮಹಾಮುನಿಗಳು ಹೇಳ್ತಾರೆ,
ಧರ್ಮರಾಜ, ನೀನಂತಹ ಭಾಗ್ಯವಂತನಯ್ಯ, ಮೈದೋರಿದ್ದಾನೆ ಕೃಷ್ಣ ನಿನಗೆ, ಮೈ ವಶನಾಗಿದ್ದಾನೆ ಕೃಷ್ಣ. ಕೃಷ್ಣ ನಿಮ್ಮ ವಶವರ್ತಿಯಾಗಿರಬೇಕಾಗಿದ್ದರೆ ಕುರುಕುಲದ ಬೇರನ್ನು ಕೊಯ್ಯದೆ ಬಿಟ್ಟಾನೆ. ಈ ಕುರುಕುಲ ಎನ್ನುವಂಥದ್ದು ಇವತ್ತು ಇಬ್ಭಾಗವಾಗಿ ಹೋಗಿದೆ. ಪಾಂಡವರು ಕೌರವರು ಒಂದು ಅಧರ್ಮದ ಕಡೆಗೆ, ಇನ್ನೊಂದು ಧರ್ಮದ ಕಡೆಗೆ ಮುಂದುವರಿಯುತ್ತಾ ಇರಬೇಕಾಗಿದ್ದರೆ ಇದನ್ನು ಸಮನ್ವಯಕಾರನಾಗಿ ನಿರ್ವಹಿಸಬಲ್ಲವನು ಯಾರು ಅಂತ ಕೇಳಿದರೆ ಅದು ಶ್ರೀಕೃಷ್ಣ ಮಾತ್ರ. ನೀನು ಹೆದರಬೇಕಾದದ್ದಿಲ್ಲ. ನಿನಗೆ ಯಾವ ಕಷ್ಟ ಬಂದರೂ ಕೂಡ ಭಗವಂತ ನಿನ್ನ ಜೊತೆಯಲ್ಲಿ ಇರುತ್ತಾ, ನೀವು ಯಾಕೆ ಚಿಂತಿಸಬೇಕು? ನಾನು ಕೂಡ ಯಾವುದೋ ಒಂದು ಕರ್ತವ್ಯಕ್ಕೆ ಬದ್ಧನಾಗಿ ಅಸಹಾಯಕ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದಿದ್ದೇನೆ ಹೊರತು ನಾನು ನಾನಾಗಿ ಬಂದವನಲ್ಲ. ಆದರೆ ನಾನು ಬಂದದ್ದಿರಲಿ, ನೀನು ಮಾತು ಕೊಟ್ಟದ್ದಿರಲಿ, ಇವತ್ತು ಭಗವಂತನ ಮೂಲಕವಾಗಿ ಎಲ್ಲವೂ ಕೂಡ ಪರಿಹಾರವಾಯಿತೋ ಇಲ್ಲವೋ ನೀವು ಯೋಚಿಸಬೇಕಾದದ್ದಿಲ್ಲ. ಇದರ ಪರಿಣಾಮ ಏನು? ಭಗವಂತನ ಸಹಾಯ ನಿಮಗಿರುತ್ತಾ ಮುಂದೊಂದು ಕಾಲಕ್ಕೆ ನಿಮ್ಮೆಲ್ಲ ಸಂಕಷ್ಟಗಳು ನಾಶವಾಗಿ ನಿಜವಾದಂಥ ಧರಾಧಿಪತಿಗಳು ನೀವಾಗುತ್ತೀರಿ. ನಿಮ್ಮ ವನವಾಸದ ಈ ಕಷ್ಟಗಳೆಲ್ಲ ಮುಗಿದು ಹೋಗಿ ಮುಂದಕ್ಕೆ ಸುಖವನ್ನು ನೀವು ಕಾಣುತ್ತೀರಿ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಿ ಧರ್ಮರಾಜನಿಗೆ ಸಮಾಧಾನವನ್ನು ಹೇಳುತ್ತಾರಂತೆ ದೂರ್ವಾಸ ಮಹಾಮುನಿಗಳು. ಆಗ ಕೃಷ್ಣ ಮತ್ತೆ ವಿನೋದ ಧ್ವನಿಯಲ್ಲಿ ಮಾತಾಡ್ತಾನೆ. ಎಲೆ ಮುನೀಶ್ವರ ನಿಮ್ಮ ನುಡಿಯ ಸ್ಖಲಿತ ಬಿದು, ಎಲೆ ಮುನೀಶ್ವರ ನಿಮ್ಮ ನುಡಿಯ ಸ್ಖಲಿತವಿದು, ಇಹ ಪರದ ಗತಿ ನಿನ್ನೊಲವು ಕೃಷ್ಣನ ಪೂರ್ವ ಇರಲಿನ್ನಾವುದರಿದೆಮಗೆ, ಇನ್ನಾವುದರಿದೆಮಗೆ ನಳಿನ ಸಕನ ಪರಾಂಬುರಾಸಿಯ, ನಳಿನ ಸಕನ ಪರಂಬುರಾಸಿಯ ನಿಲುಕುದೈತನೆ ಹಸಿದುದೀ, ಮುನಿ ಬಳಗವಾರೋಗಣಗೆ ಚಿತ್ತವಿಸಿ ಅಂದ ಯಮಸೂರು, ಮುನಿ ಬಳಗಾರೋಗಣಗೆ ಚಿತ್ತವಿಸುದು ಎಂದ ಯಮಸೂರು. ಕೃಷ್ಣನ ಮೂಲಕವಾಗಿ ರಾಜಲಕ್ಷ್ಮಿ ನಿಮಗೆ ಪ್ರಾಪ್ತಳಾಗ್ತಾಳೆ, ನಿಮ್ಮ ಸಂಕಲ್ಪ ಸಿದ್ಧಿಸ್ತದೆ ಅಂತ ಆ ಋಷಿ ಹೇಳಬೇಕಾಗಿದ್ದರೆ ಕೃಷ್ಣ ಮುಗುಳ್ನಕ್ಕೂ ಅದನ್ನು ಅನುಮೋದಿಸ್ತಾ ಇದ್ದಾನಂತೆ. ಆಗ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ ಮಾತು ಸತ್ಯ, ನಿಮ್ಮ ಅನುಗ್ರಹದಿಂದ ಸೃಷ್ಟಿಗನ ಶ್ರೀಕೃಷ್ಣನ ಬೆಂಬಲದಿಂದ ಎಲ್ಲ ರೀತಿಯ ಸಂಕಷ್ಟಗಳು ಪರಿಹಾರ ಆಗುತ್ತವೆ ಎನ್ನುವುದನ್ನು ಭರವಸೆಯುಳ್ಳವರಾಗಿದ್ದೇವೆ ನಾವು, ಅದು ನಿಮ್ಮಂಥವರ ಆಶೀರ್ವಾದ. ಆದರೆ ನಾನೊಬ್ಬ ಗೃಹಸ್ಥನಾಗಿ ಯೋಚಿಸಬೇಕಲ್ಲ ಸ್ವಾಮಿ, ನೀವು ಅನ್ನಾರ್ಥಿಗಳಾಗಿ ನನ್ನ ಕಡೆಗೆ ಬಂದವರು, ಅತಿಥಿಗಳಾಗಿ ಬಂದವರು, ನಿಮ್ಮನ್ನು ಸತ್ಕರಿಸಬೇಕಾದದ್ದು ನನ್ನ ಧರ್ಮ. ಈಗ ನೋಡಿದರೆ ಸೂರ್ಯನಾರಾಯಣ ಸೂರ್ಯದೇವ ನೆತ್ತಿಯನ್ನು ಬಿಟ್ಟು ಕೆಳಗೆ ಜಾರಿದ್ದಾನೆ, ಅಪರಾಂಬುದಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಸಂಜೆ ಸಮೀಪಿಸ್ತಾ ಇದೆ. ನೀವು ಆಗ ಬಂದವರು, ಹಸಿದು ಬಂದವರು, ಹಸಿದು ಬಂದಂಥ ಅತಿಥಿಗಳನ್ನು ಹಾಗೆಯೇ ಬಿಡತಕ್ಕವನಲ್ಲ ನಾನು. ಹಾಗಾಗಿ ನೀವು ಊಟ ಮಾಡಬೇಕು, ಎಲ್ಲ ರೀತಿಯ ಆರೋಗಣೆಗೆ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಬನ್ನಿ ಬನ್ನಿ ಊಟ ಮಾಡಿ ಅಂತ ಹೇಳಿ ಯಮಸೂನು ಧರ್ಮರಾಜ ಹೇಳ್ತಾನಂತೆಯೇ ಆ ದುರ್ವಾಸ ಮಹಾನುನಿಗಳಲ್ಲಿ. ಆಗ ದುರ್ವಾಸರು ನಗುತ್ತಾ ಹೇಳ್ತಾರೆ, ಬೇರು ನೀರುಂಡಾಗ ದಣಿಯದೆ ಬುರುಹದ ಶಾಖೋಪ ಶಾಖೆಗೆ, ಬೇರು ನೀರುಂಡಾಗ ದಣಿಯದೆ ಬುರುಹದ ಶಾಖೋಪ ಶಾಖೆಗಳೋರಣೆಯ ನಿಜ ದೇಹ ಅಂಗೋಪಾಂಗ ಎಂದೆನಿಪ,
ಶ್ರೀರಮಣ ಸಂತುಷ್ಟನ ದೊಡೆಯ ಶ್ರೀರಮಣ ಸಂತುಷ್ಟನ ದೊಡೆ ಬೇರೆ ಭೋಜನ ಬೆಮಗೆ ಬೇಹುದೇ ಬೇರೆ ಭೋಜನ ಯಾಕೆ ಬೇರೆ ಭೋಜನ ಯಮಗೆ ಬೇಹುದೆ ಭೂರಮಣ ಕೇಳೆಡುತ್ತ ಮತ್ತು ಇಂತೆಂದನ ಮುನಿಪ ಆ ಯುಧಿಷ್ಠಿರನ ವಿನಂತಿಯನ್ನು ಕೇಳಿದಂತಹ ದೂರ್ವಾಸ ಮಹಾಮುನಿಗಳು ನಗು ನಗುತ್ತಾ ಹೇಳ್ತಾರಂತೆ, ಎಲೆ ಭೂಪಾಲ, ಏನು ಹೇಳ್ತೀನೇನು? ಊಟ ಮಾಡಬೇಕು ಅಂತ ನಾವು ಬಂದದ್ದು ಹೌದು, ಹಸಿವಾದವರಿಗೆ ಅನ್ನ ಬಿಕ್ಕಬೇಕಾದಂತೂ ಗ್ರಹಸ್ಥರ ಧರ್ಮವೂ ಹೌದು. ಹಾಗಂತ ಈಗ ಆ ಸ್ಥಿತಿ ಇಲ್ಲ ನೋಡು. ಬೇರು ನೀರುಂಡಾದ ಮೇಲೆ, ಬೇರಿಗೆ ನೀರು ಸಿಕ್ಕಿದರೆ ಮತ್ತೆ ತುದಿಗೆ ಹೋಗಿ ನೀರು ಹೊಯ್ಯಬೇಕಾದದ್ದುಂಟ? ಹಾಗೆ ಯಾರಾದರೂ ಮಾಡಿದರೆ ಅವ ಬರೇ ಮರುಳ ಅಂತ ಆಗುವುದಿಲ್ವಾ? ಗಿಡವನ್ನು ಬೆಳೆಸಬೇಕಾದವನು ಅದರ ಬುಡಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಅದರ ಕೊಂಬೆ ಕೊಂಬೆಗಳಿಗೆ ಅದನ್ನು ಹಾಕಬೇಕಾದದ ಅಗತ್ಯ ಇಲ್ಲ. ಆ ಬೇರು ನೀರನ್ನು ಹೀರಿಕೊಂಡು ತನ್ನ ಶಾಖೋಪಶಾಖೆಗಳಿಗೆ ಅದನ್ನು ಹರಿಸ್ತದೆ. ಆ ರೀತಿಯಲ್ಲಿ ಮರ ವೃಕ್ಷ ಬೆಳೆಯುತ್ತದೆ. ಅದೇ ರೀತಿಯಲ್ಲಿ ಆಗಿದೆ ಇಲ್ಲಿ. ಭಗವಂತ ಅಂತ ಹೇಳಿದರೆ ಅವನು ಬೇರು ಮಾತೃ ಸ್ವರೂಪಿ, ಮಾತೆಯಾಗಿ ಜಗತ್ತನ್ನು ರಕ್ಷಣೆ ಮಾಡುವಂತಹ ಒಬ್ಬ ದೇವರು. ತಾನು ತೃಪ್ತನಾದರೆ ಇಡೀ ಭಕ್ತರನ್ನು ಅವನು ಹರಸುವುದಕ್ಕೆ ಅನುಗ್ರಹಿಸುವುದಕ್ಕೆ ಸಾಧ್ಯ. ಭಗವಂತನನ್ನು ತೃಪ್ತಿಪಡಿಸಿದ ಮೇಲೆ ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸಬೇಕಾದದ್ದಿಲ್ಲ. ಜನತಾ ಸೇವೆ ಜನಾರ್ದನ ಸೇವೆ ಅಂತ ಒಂದು ಮಾತುಂಟು. ಆ ಜನಾರ್ದನ ಸೇವೆ ಮಾಡಬೇಕಾದದ್ದು ನಾವು ಮಾನವ ಕಲ್ಯಾಣದ ಮುಖಾಂತರವಾಗಿ. ಇವತ್ತು ಶ್ರೀಕೃಷ್ಣ ತೃಪ್ತನಾಗಿದ್ದಾನೆ ಅಲ್ವಾ? ಅವ ಊಟ ಮಾಡಿದ್ದಾನೆ, ಅವ ತೇಗನ್ನು ಬಿಟ್ಟಿದ್ದಾನೆ ಅಂತ ಹೇಳಿದರೆ ಅವ ಬೇರು ಸ್ವರೂಪನಾಗಿ ತೃಪ್ತಿಯನ್ನು ಹೊಂದಿದ್ದಾನೆ. ಶ್ರೀಕೃಷ್ಣ ತೃಪ್ತನಾಗಿದ್ದ ಮೇಲೆ ನಮಗಿನ್ನು ಹಸಿವು ಬರುವುದಕ್ಕೆ ಸಾಧ್ಯ ಇದೆಯೇ? ಭಗವಂತನನ್ನು ತೃಪ್ತಿಪಡಿಸಿದ ಮೇಲೆ ನೀನು ಬೇರೆ ಯಾವ ಹಂಗನ್ನು ನಿನಗೆ ಇಟ್ಟುಕೊಳ್ಬೇಕಾದದ್ದಿಲ್ಲ. ಅವನ ಹೊಟ್ಟೆ ತುಂಬಿದಲ್ಲಿಗೆ ನಮ್ಮ ಹೊಟ್ಟೆಯೂ ತುಂಬಿದೆ. ನಾವೆಷ್ಟು ಸಹಸ್ರ ಸಂಖ್ಯೆಯಲ್ಲಿದ್ದೇವೆ, ಆ ಎಲ್ಲ ಶಿಷ್ಯರು ಕೂಡ ಈಗ ಊಟ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಊಟ ಮಾಡಿದ ಹಾಗೆ ಆಗಿದೆ, ನಮಗೆ ಹೊಟ್ಟೆ ತುಂಬಿ ಹೋಯಿತು. ಹೊಟ್ಟೆ ತುಂಬಿದ ಮೇಲೆ ಯಾರಾದರೂ ಊಟ ಮಾಡ್ತಾರಾ? ಇಲ್ಲ ಅಂತ ಆದರೆ ನೀನು ಮಾಡಿದಂಥ ಅತಿ ಸತ್ಕಾರ ಸ್ವೀಕೃತವಾಯಿತು ಅಂತ ಅರ್ಥ. ಅನ್ನದಾತನಿಗೆ ಅನುಗ್ರಹಿಸಬೇಕಾದದ್ದು ನಮಗೆ ಕರ್ತವ್ಯ. ಹಾಗಾಗಿ ಪೂರ್ಣ ಅನುಗ್ರಹ ಭಾವದಿಂದ ನಿನ್ನನ್ನು ನಾವು ನೋಡಿದ್ದೇವೆ. ಈ ಹೊತ್ತು ಇಲ್ಲಿಗೆ ಬರಬೇಕಾಗಿದ್ದರೆ ಅದಕ್ಕೊಂದು ಕಾರಣ ಇದೆ, ಅದನ್ನು ಈಗ ಮುಕ್ತವಾಗಿ ಹೇಳ್ತಾರಂತೆ ದುರ್ವಾಸ ಮಹಾಮುನಿಗಳು. ಮೃಷ್ಟ ಭೋಜನದಿಂದ ನಾ ಮೃಷ್ಟ ಭೋಜನದಿಂದ ನಾವು ಸಂತುಷ್ಟರ ಗೊಲಿದುದನು ಬೇಡನೆ ಸಂತುಷ್ಟರ ಗೊಲಿದುದನು ಬೇಡನೆ ದುಷ್ಟ ಕೌರವ ನಮ್ಮ ನಟ್ಟಿದ ಧೂರ್ತ ವಿದ್ಯೆಯಲಿ ದುಷ್ಟ ಕೌರವ ನಮ್ಮ ನಟ್ಟಿದ ಧೂರ್ತ ವಿದ್ಯೆಯಲಿ ಕಷ್ಟವೇ ಕೈಗಟ್ಟಿತಲ್ಲದೆ ಕೆಟ್ಟರೆ ಪಾಂಡವರು ಹರಿಪದ ನಿಷ್ಠರನು ನಿಲುಕುವನೆ ದುರ್ಜನನೆಂದ ನಾ ಮುನಿಪ ಹರಿಪದ ನಿಷ್ಠರನು ನಿಲುಕುವನೆ ದುರ್ಜನನೆಂದನು ಮುನಿಪ. ಋಷಿಗಳು ಯಾವತ್ತೂ ಕೂಡ ಹುಸಿಯನ್ನಾಡುವುದಕ್ಕೆ ಸಾಧ್ಯ ಇಲ್ಲ, ಯಥಾರ್ಥವನ್ನು ಹೇಳ್ತಾರಂತೆ ದೂರ್ವಾಸ ಮಹಾಮುನಿಗಳು. ಧರ್ಮರಾಜ, ನಮಗೆ ಅನ್ನ ಬೇಕಿದ್ರೆ, ಊಟ ಮಾಡಬೇಕಾಗಿದ್ರೆ ನಮಗೆ ಅನ್ನಾನ್ನಗತಿಕರಾಗಿ ತಿರುಗಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾರಲ್ಲಿಯೂ ಕೂಡ ಅನ್ನ ಕೊಡಿ ಅಂತ ಕೇಳಿಕೊಂಡು ನಾವು ಹೋಗುವುದೂ ಇಲ್ಲ. ಹಾಗಂತ ನಮ್ಮನ್ನು ಯಾರು ತೃಪ್ತಿಪಡಿಸ್ತಾರೋ ಅಂಥವರಿಗೆ ಅನುಗ್ರಹ ಮಾಡುವಂಥದ್ದು ಅದು ನಮಗೆ ಕರ್ತವ್ಯ. ಆದ್ದರಿಂದಲೇ ಕಾರ್ಯನಿಮಿತ್ತವಾಗಿ ನಾವು ಹಸ್ತಿನಾಪುರಕ್ಕೆ ಹೋದದ್ದು. ಹಸ್ತಿನಾವತಿಗೆ ನಾವು ಹೋಗಬೇಕಾಗಿದ್ದರೆ ನಮ್ಮನ್ನು ಷಡ್ರಸೋಪೇತವಾದಂತಹ ಭೋಜನಗಳಿಂದ ಆತಿಥ್ಯದಿಂದ ಕೌರವ ತೃಪ್ತಿಪಡಿಸಿದ. ನಮಗೆ ಸಂತೋಷವನ್ನು ಕೊಟ್ಟಂತಹ ಅವನಿಗೆ ಅನುಗ್ರಹ ರೂಪವಾಗಿ ಏನನ್ನಾದರೂ ಕೊಡಬೇಕು ಅಂತ
ನಿನಗೇನು ಬಯಕೆ ಇದೆ ಕೇಳು ಅಂತ ಹೇಳಿದರೆ ಅವ ಧೂರ್ತ ಬುದ್ಧಿಯಿಂದ ಕೇಳಿದ್ದೇನು, ದ್ರೌಪದಿಯ ಊಟ ಆದ ಮೇಲೆ ನಿಮ್ಮ ಬಳಿಗೆ ಬರಬೇಕು ಅನ್ನಾರ್ಥಿಗಳಾಗಿ ಅಂತ. ನಾವು ಋಷಿಗಳು ಯಾವತ್ತೂ ಕೂಡ ಹುಸಿಯನ್ನಾಡುವುದಕ್ಕೆ ಸಾಧ್ಯ ಇಲ್ಲ, ಯಥಾರ್ಥವನ್ನು ಹೇಳಕರವಾಗಿ ನಿಮ್ಮನ್ನು ಕಾಡಬೇಕಾದಂಥ ಅವಶ್ಯಕತೆ ನಮಗೆ ಬಂತು. ಆದರೆ ಭಗವಂತನ ಪೂರ್ಣಾನುಗ್ರಹವನ್ನು ಹೊಂದಿದಂತಹ ನಿಮಗೆ ಎಂತಹ ಸಂಕಷ್ಟ ಬಂದರೂ ಕೂಡ ಅದನ್ನು ಪರಿಹರಿಸಿಕೊಳ್ಳುವಂತಹ ಶಕ್ತಿ ಇದೆ ಎನ್ನುವುದು ಈ ಘಟನೆಯಿಂದ ವ್ಯಕ್ತ ಆಯಿತು. ನಿಮಗೆ ಕಷ್ಟ ಬಂದಿರಬಹುದು, ಆದರೆ ನೀವು ಕೆಟ್ಟು ಹೋಗಲಿಲ್ಲ, ನಿಮ್ಮನ್ನು ಕೆಡುವುದಕ್ಕೆ ಲಕ್ಷ್ಮೀಪತಿ ಬಿಡುವುದಿಲ್ಲ ಎನ್ನುವುದು ಗೊತ್ತಾದ ಮೇಲೆ ಇನ್ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳಿ ಅವರನ್ನು ಹರಸ್ತಾನಂತೆ. ಎಂದು ಹರಿಯನು ಹೊಗಳಿ ನಾನಾ ಚಂದದಲ್ಲಿ, ಎಂದು ಹರಿಯನು ಹೊಗಳಿ ನಾನಾ ಚಂದದಲ್ಲಿ, ಪಾಂಡವರ ತಿಳುವಿ ಮುನೀಂದ್ರ ತನ್ನಾಶ್ರಮಕ್ಕೆ ಸರಿದನು ತಾಪಸರು ಸಹಿತ, ತಾಪಸರು ಸಹಿತ ಸರಿದನು ತನ್ನಾಶ್ರಮಕ್ಕೆ. ಅಂದು ಕುಂತಿ ನಂದನರಿಗೆ, ಅಂದು ಕುಂತಿ ನಂದನರಿಗೆ ಆನಂದ ಸುಖವನು ಕರೆದು ದೇವ ಮುಕುಂದ ವಿಜಯವು ಗೈದು ಹೊಕ್ಕನೋ. ಆನಂದ ಸುಖವನು ಕರೆದು ದೇವ ಮುಕುಂದ ವಿಜಯವು ಗೈದು ಹೊಕ್ಕನು ದ್ವಾರಕಾಪುರಿಯ. ಸಂತೋಷ ಚಿತ್ತರಾದಂತಹ ದುರ್ವಾಸ ಮಹಾಮುನಿಗಳು ಧರ್ಮರಾಯನಿಗೆ ಅನುಗ್ರಹವನ್ನು ಮಾಡುತ್ತಾರೆ, ಪಾಂಡವರನ್ನು ಹರಸ್ತಾರೆ, ಬಗೆ ಬಗೆಯಾಗಿ ಶ್ರೀಕೃಷ್ಣನನ್ನು ಸ್ತುತಿ ಮಾಡುತ್ತಾರೆ, ಹೊಗಳುತ್ತಾರೆ. ಕೃಷ್ಣನಿಗೂ ಸಂತೋಷ ಆಗಿದೆ. ಬೆಟ್ಟದ ಹಾಗೆ ಬಂದಂತಹ ಒಂದು ಅಪಾಯ ಅದು ಮಂಜಿನ ಹಾಗೆ ಕರಗಿ ಹೋಗಿದೆ. ನಿರಾಳವಾಗಿದ್ದಾರೆ ಪಾಂಡವರು. ಭಕ್ತರ ಬಂಧು ಪಾಂಡವರ ಪ್ರಾಣ ಕೃಷ್ಣ ಎನ್ನುವುದನ್ನು ಈ ಘಟನೆಯಿಂದ ಲೋಕಕ್ಕೆ ತಿಳಿಸಿಕೊಟ್ಟ ಹಾಗಾಯಿತು. ಕೌರವನಿಗೂ ಒಂದು ಪಾಠ ಆಯಿತು. ಇತರರ ಬಗ್ಗೆ ನಾವು ಕೆಟ್ಟ ಯೋಚನೆಯನ್ನು ಮಾಡಿದರೆ ಅದು ನಮಗೇ ಕೆಟ್ಟದಾಗಿ ಪರಿಣಮಿಸುತ್ತದೆ ಹೊರತು ನಾವು ಯಾರನ್ನು ದ್ವೇಷ ಮಾಡುತ್ತೇವೆಯೋ ಅವರಿಗೆ ಯಾವುದೇ ರೀತಿಯ ಅಪಾಯ ಬರುವುದಿಲ್ಲ ಎನ್ನುವುದು ಇದರಿಂದ ಗೊತ್ತಾಗ್ತದೆ. ಯಾವಾಗಲೂ ಇನ್ನೊಬ್ಬರಿಗೆ ಒಳಿತನ್ನೇ ನಾವು ಬಯಸಬೇಕು, ಕೆಟ್ಟದ್ದನ್ನು ಬಯಸಿದರೆ ಅದು ನಮಗೆ ಕಾಡುತ್ತದೆ ಎನ್ನುವುದು ಈ ದುರ್ವಾಸಾತಿಥ್ಯದ ಪ್ರಕರಣದ ಗೊತ್ತಾಗ್ತದೆ. ಬಹಳ ಸಂತೋಷದಿಂದ ಪಾಂಡವರನ್ನು ಆಶೀರ್ವದಿಸಿ ದುರ್ವಾಸರು ತನ್ನ ಶಿಷ್ಯರ ಸಮೇತವಾಗಿ ತಮ್ಮ ಆಶ್ರಮಕ್ಕೆ ಹೊರಡುತ್ತಾರಂತೆ. ಈ ಭಾಗದಲ್ಲಿ ಶ್ರೀಕೃಷ್ಣ ಮತ್ತೆ ಪಾಂಡವರಿಗೆ ಸಾಂತ್ವನವನ್ನು ಹೇಳಿ ದ್ವಾರಾವತಿಗಾಗಿ ಹೊರಡುತ್ತಾನೆ ಎಂಬಲ್ಲಿಗೆ ದುರ್ವಾಸಾತಿಥ್ಯ ಎನ್ನುವಂಥ ಈ ಪ್ರಕರಣ ಮುಕ್ತಾಯ ಆಗ್ತದೆ. ಮುಂದಿನ ಭಾಗದಲ್ಲಿ ಮುಂದುವರೆದ ಕಥೆಯನ್ನು ಆಲಿಸೋಣ. ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವೌದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.